Our next concept is, right, that is 2.6, accuracy, precision of instruments and errors in instrument. Now, accuracy, right, precision of an instrument and errors in instruments. Okay, fine. So, accuracy is nothing but what? So, in physics, we measure length, mass and time. ಹಾಗಾದರೆ ದಿಸ್ ಆರ್ ದಿ ಬೇಸಿಕ್ ಕ್ವಾಂಟಿಟೀಸ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಈ ಬೇಸಿಕ್ ಕ್ವಾಂಟಿಟೀಸನ್ನು ನಾವೇನಪ್ಪ ಅಂತ ಹೇಳಿದರೆ ಮೆಷರ್ಮೆಂಟನ್ನು ಮಾಡ್ತೀವಿ. ಅದರ ಆದಂತಹ ಕೆಲವೊಂದಿಷ್ಟು ಸ್ಕೇಲ್ಸ್ ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಓಕೆ, ಲಾರ್ಜು, ಮೀಡಿಯಮು ಮತ್ತು ಸ್ಮಾಲ್ ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಆಬ್ಜೆಕ್ಟನ್ನು ನಾನು ತೊಗೋತೀನಿ. ಅದಕ್ಕೆ ಎಕ್ಸಾಂಪಲ್ಸನ್ನು ನಾನೇನಪ್ಪ ಅಂದರೆ ಈ ಒಂದು ಮಾರ್ಕರ್ನ ಹೇಳ್ಬೋದು. ಹಾಗಾದರೆ ದಿಸ್ ಮಾರ್ಕರ್ ಹ್ಯಾಸ್ ಇಟ್ಸ್ ಓನ್ ಮೆಷರ್ಮೆಂಟ್ಸ್. ಹಾಗಾದರೆ ಈ ಮಾರ್ಕರ್ಸ್ ಏನಪ್ಪ ಅಂತ ಹೇಳಿದ್ರೆ ಅದರದೇ ಆದಂಥ ಒಂದು ಮೆಷರ್ಮೆಂಟ್ ಇದೆ. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ದಟ್ ಈಸ್ ದಿ ಟ್ರೂ ವ್ಯಾಲ್ಯೂ ಆರ್ ಟ್ರೂ ಮೆಷರ್ಮೆಂಟ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್, ರೈಟ್. ಸೊ ಹಾಗಾದರೆ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದರೆ ದಟ್ ಈಸ್ ದಿ ಟ್ರೂ ವ್ಯಾಲ್ಯೂ ಅಂತ ನಾವು ಹೇಳಿ ಕರಿತೀವಿ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಾನೇನಪ್ಪ ಅಂತ ಹೇಳಿದರೆ ಈ ಮಾರ್ಕರ್ ಇರ್ಬೋದು ಅಥವಾ ಈ ಬೋರ್ಡ್ ಇರ್ಬೋದು. ಸೊ ಅದನ್ನು ಯಾವುದನ್ನಾದರೂ ನಾವು ಕನ್ಸಿಡರ್ ಮಾಡ್ಬೋದು. ಹಾಗಂದರೆ ಅವು ಅವ್ರದೇ ಆದಂಥ ಒಂದು ವ್ಯಾಲ್ಯೂನ ಹೊಂದಿರ್ತಾವೆ. ಅವಕ್ಕೆ ನಾವೇನಂತ ಕರಿತೀವಿ? ಟ್ರೂ ವ್ಯಾಲ್ಯೂ ಅಂತ ನಾವೇ ಕರಿತೀವಿ. ಟ್ರೂ ವ್ಯಾಲ್ಯೂ, ಹೌದಾ? ರೈಟ್. ಸೊ ಹಾಗಾದರೆ ಒಂದು ಎಕ್ಸಾಂಪಲ್ಸನ್ನು ನಾನು ತೊಗೋತೀನಿ. ಏನಪ್ಪ ಅಂತ ಹೇಳಿದರೆ ಒಂದು ಆಬ್ಜೆಕ್ಟ್ ಇದೆ, ರೈಟ್. ಆ ಆಬ್ಜೆಕ್ಟ್ದ ಸೈಜ್ ಎಷ್ಟಿದೆಪ್ಪ ಅಂದರೆ, ಅಂದರೆ ಟ್ರೂ ವ್ಯಾಲ್ಯೂ ಎಷ್ಟಿದೆ ಅಂದರೆ ದಟ್ ಈಸ್ 3.678. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತೀನಿ, ಇದೊಂದು ಆಬ್ಜೆಕ್ಟನ್ನು ತೊಗೋತೀನಿ ನಾನು. ಹೌದಾ? ಇದೊಂದು ಆಬ್ಜೆಕ್ಟ್ ಇದೆ, ರೈಟ್. ಸೊ ದಿಸ್ ಆಬ್ಜೆಕ್ಟ್ ಹ್ಯಾಸ್ ಇಟ್ಸ್ ಟ್ರೂ ವ್ಯಾಲ್ಯೂ. ಟ್ರೂ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ 3.678 cm. ಹೌದಾ? ದಿಸ್ ಈಸ್ ವಾಟ್, ದಿಸ್ ಈಸ್ ದಿ ಟ್ರೂ ವ್ಯಾಲ್ಯೂ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಫೈನ್. ಸೊ ಹಾಗಾದರೆ ಇದೇ ಆಬ್ಜೆಕ್ಟ್ದು ಮೆಷರ್ಮೆಂಟ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಬೇರೆ ಬೇರೆ ಡಿವೈಸ್ದಿಂದ ನಾವೇನು ಮಾಡ್ತೀವಿ, ಮೆಷರ್ ಮಾಡ್ತೀವಿ. ಸೊ ಹಾಗಾದರೆ ಇಲ್ಲಿ ಲೆಂತ್, ಬ್ರೆಡ್ತ್, ಹೈಟ್ ಬಂತಪ್ಪ ಅಂತ ಹೇಳಿದರೆ ನಾವು ಏನಪ್ಪ ಅಂದರೆ ಸ್ಕೇಲನ್ನು ಯೂಸ್ ಮಾಡ್ತೀವಿ ಅಥವಾ ವರ್ನಿಯರ್ ಕ್ಯಾಲಿಫರ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ಈಗ ನಾನೇನು ಮಾಡ್ತೀನಿಪ್ಪ ಅಂತ ಹೇಳಿದರೆ, ರೈಟ್, ಫಸ್ಟ್ನೇ ಡಿವೈಸ್ ಇನ್ಸ್ಟ್ರೂಮೆಂಟ್ ನಂಬರ್ ಒನ್ ಅಂತ ನಾವು ತೊಗೋಬೋದು. ಇನ್ಸ್ಟ್ರೂಮೆಂಟ್ ನಂಬರ್ ಒನ್ ಈಸ್, ದಟ್ ಈಸ್ ಇನ್ಸ್ಟ್ರೂಮೆಂಟ್ಸ್. ಫಸ್ಟ್ ನಂಬರ್ ಒನ್ ಇನ್ಸ್ಟ್ರೂಮೆಂಟ್ ಈಸ್ ಸ್ಕೇಲ್. ಸ್ಕೇಲ್ ಅಂದರೆ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಮ್ಯಾಥಮೆಟಿಕ್ಸ್ದಲ್ಲಿ. ಸೊ ಆ ಸ್ಕೇಲ್ ಅಂತ ಹೇಳಿ ಕರಿತೀವಿ. ಆದರೆ ಹಾಗಾದರೆ ಈ ಸ್ಕೇಲ್ದಲ್ಲಿ ನಾವು ಲೀಸ್ಟ್ ಕೌಂಟ್ ಅಂತ ನಾವು ಹೇಳಿ ಕರಿತೀವಿ. ಸೊ ಲೀಸ್ಟ್ ಕೌಂಟ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್, ಈಗ ನಾನು ಆ ಸ್ಕೇಲನ್ನು ತೊಗೊಂಡ್ರೆ ಆ ಸ್ಕೇಲ್ದಿಂದ ನಾನು ಏನಪ್ಪ ಅಂತ ಹೇಳಿದರೆ ಕಡಿಮೆ ಕಡಿಮೆ ಅಂದ್ರೂ ನಾವು ಎಷ್ಟನ್ನು ಮೆಷರ್ ಮಾಡ್ಬೋದು. ಈ ಮೀಟರ್ ಸ್ಕೇಲ್ಸನ್ನು ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಹಾಗಾದರೆ ಈ ಮೀಟರ್ ಸ್ಕೇಲ್ನಿಂದ ಅಥವಾ ಸೆಂಟಿಮೀಟರ್ ಸ್ಕೇಲ್ನಿಂದ ನಾವು ಕಡಿಮೆ ಎಷ್ಟನ್ನು ಮೆಷರ್ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು ಅಂತ ಹೇಳಿದರೆ ದಟ್ ಈಸ್ 1 mm ಅಂತ ನಾವು ಹೇಳಿ ಕರಿತೀವಿ. ಎಷ್ಟು? 1 mm. ಯಾವುದು? ಈ ಸ್ಕೇಲಿಂದ ನಾವೇನಪ್ಪ ಅಂತ ಹೇಳಿದರೆ ಎಷ್ಟನ್ನು ನಾವು ಮೆಷರ್ ಮಾಡ್ಬೋದು? 1 mm ನಾವೇನು ಮಾಡ್ಬೋದು? ಮೆಷರ್ ಮಾಡ್ಬೋದು. ಹಾಗಾದರೆ ಇದನ್ನು ಸೆಂಟಿಮೀಟ್ರಿಗೆ ಬರೆದಿಪ್ಪ ಅಂತ ಹೇಳಿದರೆ 0.01, ರೈಟ್. ದಟ್ ಈಸ್ 0.1 cm. 0.1 ಏನಾಗ್ತೈತಿ? ಇದು ಸೆಂಟಿಮೀಟರ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ಈ ಸ್ಕೇಲ್ದಿಂದ ನಾವು ಮೆಷರ್ಮೆಂಟ್ ಮಾಡಿದಾಗ, ಏನು ಸ್ಕೇಲ್ದಿಂದ ಈ ಆಬ್ಜೆಕ್ಟನ್ನು ಮೆಷರ್ಮೆಂಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಎಷ್ಟು ಬಂತಪ್ಪ ಅಂತ ಹೇಳಿದರೆ ದಟ್ ಈಸ್ 3.5 cm. 3.5 cm. ಓಕೆ, ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟ್ರೂಮೆಂಟ್ಸನ್ನು ತೊಗೋತೀವಿ ನಾವು. ಸೆಕೆಂಡ್ ಇನ್ಸ್ಟ್ರೂಮೆಂಟ್ ಯಾವುದಪ್ಪ ಅಂತ ಹೇಳಿದರೆ ದಟ್ ಈಸ್ ಸ್ಲೈಡ್ ಕ್ಯಾಲಿಪರ್ಸ್ ಅಂತ ನಾವು ಹೇಳಿ ಕರಿತೀವಿ. ಇದಕ್ಕೆ ವರ್ನಿಯರ್ ಕ್ಯಾಲಿಪರ್ ಕೂಡ ಅಂತ ನಾವು ಹೇಳಿ ಕರಿತೀವಿ. ದಟ್ ಈಸ್ ಸ್ಲೈಡ್ ಕ್ಯಾಲಿಪರ್, ರೈಟ್. ಸೊ ಹಾಗಾದರೆ ಈ ಸ್ಲೈಡ್ ಕ್ಯಾಲಿಪರ್ಸದ್ದು ಏನಪ್ಪ ಅಂತ ಹೇಳಿದರೆ ಲೀಸ್ಟ್ ಕೌಂಟ್ ಎಷ್ಟಿದೆ ಅಂದರೆ ದಟ್ ಈಸ್ 0.01 cm. ಓಕೆ, ಹಾಗಾದರೆ ಈ ಒಂದು ಡಿವೈಸ್ದಿಂದ ನಾವು ಮೆಷರ್ಮೆಂಟ್ ಮಾಡಿದಾಗ ನಮಗೆ ಎಷ್ಟು ವ್ಯಾಲ್ಯೂ ಬಂತಪ್ಪ ಅಂದರೆ 3.38 cm.
ಸೊ ಹಾಗಾದ್ರೆ ದೀಸ್ ಆರ್ ವಾಟ್ ದೀಸ್ ಆರ್ ದಿ ಮೆಷರ್ಡ್ ವ್ಯಾಲ್ಯೂಸ್ ಅಂತ ನಾವು ಕರಿತೀವಿ ಮೆಷರ್ಡ್ ವ್ಯಾಲ್ಯೂಸ್ ವಿತ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಹ್ಯಾವಿಂಗ್ ಡಿಫ್ರೆಂಟ್ ಲೀಸ್ಟ್ ಕೌಂಟ್ಸ್ ಸೊ ಹಾಗಾದ್ರೆ ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಸ್ಕೇಲ್ ಇದೆ ಸ್ಕೇಲ್ ಅದ ಲೀಸ್ಟ್ ಕೌಂಟ್ 0.1 centimeter ಇದೆ ಅದೇ ವರ್ನಿಯರ್ ಕ್ಯಾಲಿಪರ್ ಅಥವಾ ಸ್ಲೈಡ್ ಕ್ಯಾಲಿಪರ್ಸ್ ಲೀಸ್ಟ್ ಕೌಂಟ್ ಎಷ್ಟು ಇದೆ 0.01 centimeter ಅಂತ ನಾವು ಕರಿತೀವಿ ಇಲ್ಲೊಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು ಏನಪ್ಪಾ ಅಂತ ಹೇಳಿದ್ರೆ ದೀಸ್ ಆರ್ ವಾಟ್ ದೀಸ್ ಆರ್ ದಿ ಲೀಸ್ಟ್ ಕೌಂಟ್ಸ್ ಅಂತ ನಾವು ಕರಿತೀವಿ ಲೀಸ್ಟ್ ಕೌಂಟ್ ಹಾಗಾದ್ರೆ ಲೀಸ್ಟ್ ಕೌಂಟ್ ಅಂದ್ರೆ ನಾವೇನು ಹೇಳ್ಬೋದು ದಟ್ ಈಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ರೈಟ್ ವಿಚ್ ಈಸ್ ಮೆಷರ್ಡ್ ಬೈ ದಟ್ ಇನ್ಸ್ಟ್ರೂಮೆಂಟ್ ಹಾಗಾದ್ರೆ ದಟ್ ಈಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆ ಸ್ಮಾಲೆಸ್ಟ್ ವ್ಯಾಲ್ಯೂನ ನಾವೇನಪ್ಪ ಅಂತ ಹೇಳಿದ್ರೆ ಆ ಡಿವೈಸ್ನಿಂದ ನಾವು ಮೆಷರ್ ಮಾಡೋಕೆ ಆಗ್ತೈತಿ ಅದಕ್ಕಿಂತ ಕಡಿಮೆ ನಮಗೆ ಮೆಷರ್ ಮಾಡೋಕೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಾವು ಸ್ಕೇಲ್ನ ತೊಗೊಂಡ್ರೆ ನಾವು ಕಡಿಮೆ ಕಡಿಮೆ ಅಂದರೂ 0.1 centimeter ಅಷ್ಟೇ ನಾನು ಮೆಷರ್ ಮಾಡೋಕೆ ಆಗ್ತೈತಿ ಅದಕ್ಕಿಂತ ಕಡಿಮೆ ಮೆಷರ್ ಮಾಡೋಕೆ ಆಗೋದಿಲ್ಲ ಹಾಗಾಗಿ ಈ ಸ್ಕೇಲ್ ಇದ್ದ ನಾವು ಲೀಸ್ಟ್ ಕೌಂಟನ್ನು ಎಷ್ಟು ಅಂತ ತಗೋಬೋದು 0.1 centimeter ಅಥವಾ 1 millimeter ಅಂತಲೂ ಕೂಡ ಹೇಳಿ ಕರಿಬೋದು ಓಕೆ ಸೊ ಹಾಗಾದರೆ ಇಲ್ಲೊಂದು ಆಬ್ಜೆಕ್ಟ್ಸನ್ನ ಏನು ಕನ್ಸಿಡರ್ ಮಾಡಿದ್ವಲ್ಲ ಈ ಆಬ್ಜೆಕ್ಟ್ನ ಮೆಷೂರ್ ಮಾಡಿದಾಗ ಸ್ಕೇಲಿಂದ 3.5 ಬಂತು ವರ್ನಿಯರ್ ಕ್ಯಾಲಿಫರ್ದಿಂದ 3.8 ಬಂತು ಹಾಗಾದರೆ ಇವೆರಡೂ ವ್ಯಾಲ್ಯೂಸ್ದಲ್ಲಿ ನಮ್ಮದು ಟ್ರೂ ವ್ಯಾಲ್ಯೂಗೆ ಸಮೀಪ ಯಾವುದಿದೆ 3.5 ಇದೆ ಹಾಗಾಗಿ ಈ 3.5 ವ್ಯಾಲ್ಯೂಸಿಗೆ ನಾವೇನಂತ ಕರಿತೀವಪ್ಪ ಅಂದರೆ ದಿಸ್ ಈಸ್ ದಿ ಅಕ್ಯುರೇಟ್ ವ್ಯಾಲ್ಯೂ ಅಂತ ನಾವು ಹೇಳಿ ಕರಿತೀವಿ ರೈಟ್ ಸೊ ಹಾಗಾದರೆ ಈ ವ್ಯಾಲ್ಯೂಸಿಗೆ ನಾವೇನಂತ ಹೇಳ್ಬೋದು ದಟ್ ಈಸ್ ಅಕ್ಯುರೇಟ್ ವ್ಯಾಲ್ಯೂ ಅಕ್ಯುರೇಟ್ ವ್ಯಾಲ್ಯೂ ಸೊ ಹಾಗಾದರೆ ಈಗ ನಮಗೆ ಒಂದು ಐಡಿಯಾ ಬಂತು ಏನಪ್ಪ ಅಂತ ಹೇಳಿದರೆ ಅಕ್ಯುರೇಸಿ ಅಂತ ನಾವು ಹೇಳಬೇಕಂದ್ರೆ ಅಥವಾ ಡಿಫೈನ್ ಮಾಡ್ಕೋಬೇಕಪ್ಪ ಅಂತ ಹೇಳಿದರೆ ನಾವೇನು ಹೇಳ್ಬೋದು ಹೌ ಕ್ಲೋಸ್ ದ ಮೆಷರ್ಡ್ ವ್ಯಾಲ್ಯೂ ಟು ದಿ ಟ್ರೂ ವ್ಯಾಲ್ಯೂ ಹೌ ಕ್ಲೋಸ್ ಎಷ್ಟು ಕ್ಲೋಸ್ ಇದೆ ನಮ್ದು ಮೆಷರ್ ಮಾಡಿದ ವ್ಯಾಲ್ಯೂ ಅದಕ್ಕೆ ಟ್ರೂ ವ್ಯಾಲ್ಯೂಗೆ ಹಾಗಾಗಿ ಇದರದ್ದು ಅಕ್ಯುರೇಸಿ ನಾವು ಮೆಷರ್ಮೆಂಟ್ ಏನು ಹೇಳ್ಬೋದಪ್ಪ ಅಂತ ಹೇಳಿದರೆ ಇದರ ಡೆಫಿನೇಷನ್ಸ್ ನಾವು ನೋಡೋದಾದರೆ ಅಕ್ಯುರೇಸಿ ಅಕ್ಯುರೇಸಿ ಇದು ಡೆಫಿನಿಷನ್ಸ್ ನ ಹೆಂಗೆ ಬರಿಬಹುದು ದ ಕ್ಲೋಸ್ನೆಸ್ ಆಫ್ ದ ಕ್ಲೋಸ್ನೆಸ್ ಆಫ್ ಮೆಷರ್ಮೆಂಟ್ ಕ್ಲೋಸ್ನೆಸ್ ಆಫ್ ಮೆಷರ್ಮೆಂಟ್ ಮೆಷರ್ಮೆಂಟ್ ಟು ದಿ ಮೆಷರ್ಮೆಂಟ್ ಟು ದಿ ಟ್ರೂ ವ್ಯಾಲ್ಯೂ ಟು ದಿ ಟ್ರೂ ವ್ಯಾಲ್ಯೂ ಟ್ರೂ ವ್ಯಾಲ್ಯೂ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದರೆ ಅಕ್ಯುರೇಸಿ ಅಂತ ನಾವು ಕರಿತೀವಿ ರೈಟ್ ನೆಕ್ಸ್ಟ್ ಹಾಗಾದರೆ ವಾಟ್ ಅಬೌಟ್ ದಿಸ್ ನಂಬರ್ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ದಿಸ್ ಇಸ್ ದ ಪ್ರಿಸೈಸ್ಡ್ ವ್ಯಾಲ್ಯೂ ಅಂತ ನಾವು ಹೇಳಿ ಕರಿತೀವಿ ದಿಸ್ ಈಸ್ ವಾಟ್ ಪ್ರಿಸೈಸ್ಡ್ ವ್ಯಾಲ್ಯೂ ಪ್ರಿಸೈಸ್ಡ್ ವ್ಯಾಲ್ಯೂ ಅಂತ ಹೇಳಿದರೆ ರೈಟ್ ದ ಪ್ರಿಸಿಷನ್ ಈಸ್ ಡಿಪೆಂಡ್ಸ್ ಆನ್ ದಿ ಲೀಸ್ಟ್ ಕೌಂಟ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಬಟ್ ಅಕ್ಯುರೇಸಿ ಇಸ್ ನಾಟ್ ಡಿಪೆಂಡ್ಸ್ ಆನ್ ದಿ ಇನ್ಸ್ಟ್ರೂಮೆಂಟ್ ನೆನಪಿರ್ರಿ ಅಕ್ಯುರೇಸಿ ಅನ್ನೋದು ಏನಪ್ಪ ಅಂತ ಹೇಳಿದರೆ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಡಿಪೆಂಡ್ ಇರೋದಿಲ್ಲ ಬಟ್ ಏನಪ್ಪ ಅಂತ ಹೇಳಿದರೆ ಪ್ರಿಸಿಷನ್ ಅನ್ನೋದು ಇನ್ಸ್ಟ್ರೂಮೆಂಟ್ ಮೇಲ್ಗಡೆ ಡಿಪೆಂಡ್ ಆಗಿರ್ತೈತಿ ಓಕೆ ಸರಿ ಹಾಗಾದರೆ ಈ ಪ್ರಿಸಿಷನ್ ಅಂತ ನಾವು ಹೇಳಿದರೆ ಏನು ಹೇಳ್ಬೋದಪ್ಪ ಅಂದರೆ ದಟ್ ಈಸ್ ಟೆಲ್ಸ್ ಅಸ್ ದಿ ವಾಟ್ ರೆಸೊಲ್ಯೂಷನ್ ಆರ್ ಲಿಮಿಟ್ ದಿ ಕ್ವಾಂಟಿಟಿ ಈಸ್ ಮೆಷೋರ್ಡ್ ಅಂತ ನಾವು ಹೇಳಿ ಕರಿತೀವಿ ಹಾಗಾದರೆ ಪ್ರಿಸಿಷನ್ಸದೊಂದು ಡೆಫಿನೇಷನ್ಸನ್ನು ನಾವು ನೋಡೋದಾದರೆ ಪ್ರಿಸಿಷನ್ ಟೆಲ್ಸ್ ಅಸ್ ರೈಟ್ ಪ್ರಿಸಿಷನ್ ದಿಸ್ ಟೆಲ್ಸ್ ಅಸ್ ಟು ವಾಟ್ ರೆಸೊಲ್ಯೂಷನ್ ಟೆಲ್ಸ್ ಅಸ್ ಟು ವಾಟ್ ವಾಟ್ ರೆಸೊಲ್ಯೂಷನ್ ಈಸ್ ಮೆಷರ್ಡ್ ರೈಟ್ ವಾಟ್ ರೆಸೊಲ್ಯೂಷನ್ ಅನ್ಬೋದು ಅಥವಾ ಲಿಮಿಟ್ ದ ಕ್ವಾಂಟಿಟಿ ಆರ್ ಲಿಮಿಟ್ ದಿ ಕ್ವಾಂಟಿಟಿ ಲಿಮಿಟ್ ದಿ ಕ್ವಾಂಟಿಟಿ ಈಸ್ ಮೆಷರ್ಡ್ ಮೆಷರ್ಡ್ ಅಂತ ನಾವೇ ಕರಿತೀವಿ ಹಾಗಾದರೆ ಇವೆರಡರಲ್ಲಿ ಏನಪ್ಪ ಅಂತ ಹೇಳಿದರೆ ಮೇಲೆ ಇದಕ್ಕೆ ಅಕ್ಯುರೇಟ್ ವ್ಯಾಲ್ಯೂ ಅಂದರೆ ಇದಕ್ಕೆ ನಾವೆಂತ ಕರಿತೀವಿ ಪ್ರಿಸೈಸ್ಡ್ ವ್ಯಾಲ್ಯೂ ಅಂತ ನಾವು ಕರಿತೀವಿ ಪ್ರಿಸೈಸ್ಡ್ ವ್ಯಾಲ್ಯೂ ರೈಟ್ ಸೊ ಹಾಗಾದರೆ ಇಲ್ಲಿ ಅಕ್ಯುರೇಸಿ ಮತ್ತು ಪ್ರಿಸಿಷನ್ಸ್ ಅನ್ನೋದು ನಮಗೆ ಏನಪ್ಪ ಅಂತ ಹೇಳಿದರೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಅಂದರೆ ಅಕ್ಯುರೇಸಿ ಅಂತ ನಾವು ಹೇಳಬೇಕಪ್ಪ ಅಂತ ಹೇಳಿದರೆ ವಸ್ತುವಿನ ಟ್ರೂ ವ್ಯಾಲ್ಯೂಗೆ ಅದೇನಿರಬೇಕು ಸಮೀಪ ಇರಲೇಬೇಕು
ಈ ವರ್ಡ್ನ ಅಂಡರ್ಲೈನ್ ಮಾಡ್ಕೊರಿ ಏನಪ್ಪಾ ಅಂತ ಹೇಳಿದರೆ, ನಾವು ಮೆಷರ್ ಮಾಡಿದಂತಹ ವ್ಯಾಲ್ಯೂ ಆ ವಸ್ತುವಿನ ನಿಜವಾದ ವ್ಯಾಲ್ಯೂಗೆ ಸಮೀಪಿದ್ದಾಗ ಮಾತ್ರ ನಾವೇನಂತ ಹೇಳ್ತೀವಿ, ಅಕ್ಯುರೇಟ್ ಅಂತ ನಾವು ಕರಿತೀವಿ. ರೈಟ್, ಸೊ ಅದೇ ನಾವು ಪ್ರಿಸೈಸ್ಡ್ ವ್ಯಾಲ್ಯೂ ಅಂತ ನಾವು ಹೇಳಬೇಕಪ್ಪ ಅಂತ ಹೇಳಿದರೆ, ಇದನ್ನು ನಾವು ಸಿಗ್ನಿಫಿಕೆಂಟ್ ನಂಬರ್ಸ್ದಲ್ಲೂ ಕೂಡ ನಾವು ಹೇಳಬಹುದು. ಇಫ್ ದ ಮೆಷರ್ಡ್ ವ್ಯಾಲ್ಯೂ ಹ್ಯಾಸ್ ಮೋರ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್, ದೆನ್ ವಿ ಕ್ಯಾನ್ ಸೇ ದಿಸ್ ಇಸ್ ದ ಪ್ರಿಸೈಸ್ಡ್ ವ್ಯಾಲ್ಯೂ. ಸೊ ಹಾಗಾದರೆ ದಿಸ್ ಪ್ರಿಸೈಸ್ಡ್ ವ್ಯಾಲ್ಯೂ, ರೈಟ್, ಮೇ ಬಿ ಅಕ್ಯುರೇಟ್ ವ್ಯಾಲ್ಯೂ. ಹಾಗಾದರೆ ಪ್ರಿಸೈಸ್ಡ್ ವ್ಯಾಲ್ಯೂ ಅಕ್ಯುರೇಟ್ ವ್ಯಾಲ್ಯೂ ಕೂಡ ಆಗಿರಬಹುದು. ರೈಟ್, ಸೊ ಹಾಗಾದರೆ ದಿಸ್ ಈಸ್ ವಾಟ್ ದಿಸ್ ಇಸ್ ದಿ ಪ್ರಿಸಿಷನ್ ಆ್ಯಂಡ್ ಅಕ್ಯುರೆಸಿ ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಥಿಂಗ್ ಈಸ್ ದಟ್ ಈಸ್ ಎರರ್. ಸೊ ವೈಲ್ ಯು ಆರ್ ಮೆಷರಿಂಗ್ ಎನಿ ಪ್ಯಾರಾಮೀಟರ್ಸ್, ರೈಟ್, ಸೊ ದೆರ್ ಈಸ್ ಅನ್ ಎರರ್ ಅಂತ ನಾವು ಹೇಳ್ತೀವಿ. ಅಂದರೆ ಯಾವುದಾದ್ರೂ ಮೆಷರ್ಮೆಂಟ್ಸನ್ನು ನಾವು ಮಾಡಬೇಕಾದ್ರೆ ಅಲ್ಲಿ ಸಣ್ಣ ತಪ್ಪುಗಳು ಆಗೇ ಆಗ್ತಿರ್ತಾವೆ, ಹೌದಾ? ಸೊ ಹಾಗಾದರೆ ಆ ಸಣ್ಣ ತಪ್ಪಿಗೆ ನಾವೇನಪ್ಪ ಅಂತ ಹೇಳಿದರೆ ಎರರ್ಸ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ಎರರ್ಸ್, ಎರರ್ಸ್ ಇನ್ ಮೆಷರ್ಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಫಸ್ಟ್ ಎರರ್ ಅಂದರೆ ಏನಪ್ಪ ಅಂತ ಹೇಳಿದರೆ, ದಟ್ ಈಸ್ ಅನ್ಸರ್ಟೆನಿಟಿ ಇನ್ ದಿ ಎವ್ರಿ ಮೆಷರ್ಮೆಂಟ್. ಎರರ್, ಎರರ್ಸ್ ಇದಕ್ಕೆ ನಾವೇನು ಕರಿತೀವಿ? ಅನ್ಸರ್ಟೆನಿಟಿ. Uncertainty in every measurement. Uncertainty in every measurements is called what? That is errors ಅಂತ ನಾವು ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಈ ಪ್ರತಿಯೊಂದು ಮೆಷರ್ಮೆಂಟ್ಸ್ದಲ್ಲಿ ಏನಪ್ಪ ಅಂತ ಹೇಳಿದರೆ ಸ್ವಲ್ಪ ಎರರ್ಸ್ ಬಂದೇ ಬರ್ತೈತಿ. ಹಾಗಾದರೆ ಈ ಎರರ್ಸ್ದಲ್ಲಿ ಮತ್ತೆ ನಾವೇನಪ್ಪ ಅಂತ ಹೇಳಿದರೆ ಟೈಪ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ಟೂ ಟೈಪ್ಸ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ಟೈಪ್ಸ್ ಆಫ್ ಎರರ್ಸ್. ಸೊ ಇದರಲ್ಲಿ ಮೊದಲನೇದು ಏನಪ್ಪ ಅಂತ ಹೇಳಿದರೆ ಸಿಸ್ಟಮೆಟಿಕ್ ಎರರ್ ಅಂತ ನಾವು ಹೇಳಿ ಕರಿತೀವಿ. ಸಿಸ್ಟಮೆಟಿಕ್ ಎರರ್, ರೈಟ್. ಸೊ ಸಿಸ್ಟಮೆಟಿಕ್ ಎರರ್ಸ್ ಆ್ಯಂಡ್ ಅಂದರ್ ಒನ್ ಈಸ್ ದಟ್ ಈಸ್ ರ್ಯಾಂಡಮ್ ಎರರ್ ಅಂತ ನಾವು ಹೇಳಿ ಕರಿತೀವಿ. ರ್ಯಾಂಡಮ್ ಎರರ್ಸ್. ಸೊ ಹಾಗಾದರೆ ಈ ಸಿಸ್ಟಮೆಟಿಕ್ ಎರರು ಮತ್ತು ರ್ಯಾಂಡಮ್ ಎರರ್ಸ್ ಅಂತ ನಾವು ಹೇಳ್ತೀವಿ. ಈ ರ್ಯಾಂಡಮ್ ಎರರಿಗೆ ನಾವು ಚಾನ್ಸ್ ಎರರು ಮತ್ತು ಆಕ್ಸಿಡೆಂಟಲ್ ಎರರ್ ಕೂಡ ಅಂತ ನಾವು ಕರಿತೀವ. ಆರ್ ಚಾನ್ಸ್ ಎರರ್, ಚಾನ್ಸ್ ಆರ್ ಆಕ್ಸಿಡೆಂಟಲ್ ಎರರ್ ಕೂಡ ಅಂತ ನಾವು ಹೇಳಿ ಕರಿತೀವಿ ಇದಕ್ಕೆ. ಆಕ್ಸಿಡೆಂಟಲ್ ಎರರ್ಸ್. ಓಕೆ ಫೈನ್. ಸೊ ಹಾಗಾದರೆ ಈ ಸಿಸ್ಟಮೆಟಿಕ್ ಎರರ್ ಮತ್ತು ರ್ಯಾಂಡಮ್ ಎರರ್ಸ್ ಇವೇನಪ್ಪ ಅಂದರೆ ದೀಸ್ ಆರ್ ದಿ ಟೂ ಟೈಪ್ಸ್ ಆಫ್ ಎರರ್ಸ್. ಎರರ್ ಅಂದರೆ ಅನ್ಸರ್ಟೆನಿಟಿ ಇನ್ ಎವ್ರಿ ಮೆಷರ್ಮೆಂಟ್ ಈಸ್ ಕಾಲ್ಡ್ ವಾಟ್? ಎರರ್ಸ್ ಅಂತ ನಾವು ಕರಿತೀವಿ. ಓಕೆ ಫೈನ್. ಸೊ ಹಾಗಾದರೆ ಈ ಸಿಸ್ಟಮೆಟಿಕ್ ಎರರ್ ಅಂದರೆ ದಿಸ್ ಟೈಪ್ ಆಫ್ ಎರರ್ಸ್ ಆಲ್ವೇಸ್ ಟೆನ್ಸ್ ಟು ಬಿನ್ ಒನ್ ಡೈರೆಕ್ಷನ್ಸ್, ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ನಾವು ಕರಿತೀವಿ. ಹಾಗಾದರೆ ಈ ಸಿಸ್ಟಮೆಟಿಕ್ ಎರರ್ ಅನ್ನೋದು ಯಾವಾಗಲೂ ಏನಪ್ಪ ಅಂತ ಹೇಳಿದರೆ ಒಂದು ಪಾಸಿಟಿವ್ ಅರ ಎರರ್ ಆಗಿರ್ಬೋದು ಅಥವಾ ನೆಗೆಟಿವ್ ಅರ ಎರರ್ ಆಗಿರ್ಬೋದು, ಒಂದು ಕಡೆ ಹೋಗ್ತಾ ಇರ್ತೈತೆ ಅದು, ಪಾಸಿಟಿವ್ ನೆಗೆಟಿವ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಈ ಸಿಸ್ಟಮೆಟಿಕ್ ಎರರ್ಸ್ ಬರಬೇಕಪ್ಪ ಅಂತ ಹೇಳಿದರೆ ಸಾಕಷ್ಟು ಏನಪ್ಪ ಅಂತ ಹೇಳಿದರೆ ನಾವು ಕಾರಣಗಳನ್ನು ಅಬ್ಸರ್ವ್ನ ಮಾಡಬಹುದು. ಸೊ ಹಾಗಾದರೆ ಏನೇನು ನಾವು ಕಾರಣಗಳನ್ನು ಅಬ್ಸರ್ವ್ ಮಾಡಬಹುದಪ್ಪ ಅಂತ ಹೇಳಿದರೆ, ಸೊ ಈಗ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿ ಅನ್ನೋದು ನಡುವೆ ಸಾಕಷ್ಟು ಏನಪ್ಪ ಅಂತ ಹೇಳಿದರೆ ವ್ಯತ್ಯಾಸಗಳನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಹಾಗಾಗಿ ಸಿಸ್ಟಮೆಟಿಕ್ ಎರರ್ ಬರಬೇಕಪ್ಪ ಅಂತ ಹೇಳಿದರೆ ಈ ಮನುಷ್ಯಂದ ಗುಣನೂ ಕೂಡ ನಾವು ಏನಪ್ಪ ಅಂತ ಹೇಳಿದರೆ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ಹಾಗಾದರೆ ದ ಕಾಸಸ್ ಫಾರ್ ದಿಸ್ ಸಿಸ್ಟಮೆಟಿಕ್ ಎರರ್, ಈ ಸಿಸ್ಟಮೆಟಿಕ್ ಎರರ್ಸ್ ಏನಪ್ಪ ಅಂತ ಹೇಳಿದರೆ ಬರಬೇಕಂದ್ರೆ ಯಾವ್ಯಾವ ಸೋರ್ಸಸ್ನಿಂದ ಬರ್ತಾವು ಅಂತ ಹೇಳಿದರೆ, ಮೊದಲನೇದು ನಾವು ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ನಾವು ಹೇಳಿ ಕರಿತೀವಿ. ಇದರಲ್ಲಿ ದೀಸ್ ಆರ್ ದಿ ಸೋರ್ಸಸ್ ಅಂತ ನಾವು ಹೇಳಿ ಕರಿತೀವಿ, ಸೋರ್ಸಸ್ ಆಫ್ ಸಿಸ್ಟಮೆಟಿಕ್ ಎರರ್. ಯಾಕಂದರೆ ನಾವು ಫಿಸಿಕ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಾವು ಪ್ರಾಕ್ಟಿಕಲ್ಸನ್ನು ಮಾಡಲೇಬೇಕಾಗ್ತೈತಿ. ಪ್ರಾಕ್ಟಿಕಲ್ಸ್ ಮಾಡಬೇಕಪ್ಪ ಅಂತ ಹೇಳಿದರೆ
ನಾವು ಯಾವ ಪಾಯಿಂಟ್ಸನ್ನ ನಮ್ಮ ಮೈಂಡ್ದಲ್ಲಿ ನಾವು ಇಟ್ಕೊಂಡು ಎಕ್ಸ್ಪೆರಿಮೆಂಟ್ಸನ್ನ ಮಾಡಬೇಕಾಗ್ತೈತಿ ಅನ್ನೋದು ಕೂಡ ನಾವೇನಪ್ಪ ಅಂತ ಹೇಳಿದಲ್ಲಿ ನೋಡ್ಬೋದು. ಅಂದರೆ ಸೊ ಈ ಎರರ್ಸನ್ನ ನಾವು ಅವೇರ್ ಅವಾಯ್ಡ್ ಮಾಡಿದ್ದಪ್ಪ ಅಂತ ಹೇಳಿದರೆ ಅವರ್ ಮೆಷರ್ಡ್ ವ್ಯಾಲ್ಯೂ ಮೇ ಬಿ ಟ್ರೂ ವ್ಯಾಲ್ಯೂ, ಹೌದಾ? ಸೊ ಹಾಗಾದರೆ ನಾವು ಈ ಎರರ್ಸ್ ಕಡೆ ನಾವು ಲಕ್ಷ್ಯ ಕೊಟ್ಟಿವಪ್ಪ ಅಂತ ಹೇಳಿದರೆ ನಾವು ಮಾಡ್ತಕ್ಕಂಥ ಮೆಷರ್ಮೆಂಟ್ಸಲ್ಲಿ ಯಾವುದೇ ರೀತಿ ತಪ್ಪಾಗ್ಲಂಗೆ ನಾವು ನೋಡ್ಕೊಂಡಿವಿ ಅಂದರೆ ನಾವು ಮಾಡಿದ್ದ ಮೆಷರ್ಮೆಂಟ್ ಮಾಡಿದಂಥ ವ್ಯಾಲ್ಯೂ ಟ್ರೂ ವ್ಯಾಲ್ಯೂಗೆ ಸಮೀಪ ಆಗಿರಬಹುದು. ಹಾಗಾಗಿ ಸೊ ವಿ ಹ್ಯಾವ್ ಟು ಕೇರ್ಫುಲ್ ಅಬೌಟ್ ದೀಸ್ ಥಿಂಗ್ಸ್ ವೈಲ್ ವಿ ಆರ್ ಡೂಯಿಂಗ್ ದಿ ಎಕ್ಸ್ಪೆರಿಮೆಂಟ್ಸ್. ಓಕೆ ಫೈನ್. ಸೊ ಹಾಗಾದರೆ ಮೊದಲನೇ ಸೋರ್ಸ್ ಯಾವುದಪ್ಪ ಅಂತ ಹೇಳಿದರೆ ಅದಕ್ಕೆ ನಾವು ಇನ್ಸ್ಟ್ರೂಮೆಂಟಲ್ ಎರರ್ಸ್ ಅಂತ ನಾವು ಕರಿತೀವಿ. ದಟ್ ಈಸ್ ದ ಫಸ್ಟ್ ಸೋರ್ಸ್ ಆಫ್ ದಿಸ್ ಸಿಸ್ಟಮ್ಯಾಟಿಕ್ ಎರರ್, ಇನ್ಸ್ಟ್ರೂಮೆಂಟಲ್ ಎರರ್ಸ್. ಸೊ ಹಾಗಾದರೆ ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಹೇಳಿದ್ರೆ ಏನಪ್ಪ ಅಂದರೆ ದಟ್ ಈಸ್ ಇಂಪರ್ಫೆಕ್ಟ್ ಡಿಸೈನ್ ಅಂತ ನಾವು ಕರಿತೀವಿ. ಅಂದರೆ ಡಿವೈಸನ್ನು ಮಾಡಬೇಕಾದ್ರೆ ಕೂಡ ಏನು ಮಾಡಿರ್ತಾರೆ, ಪರ್ಫೆಕ್ಟ್ ಆಗಿರೋದಿಲ್ಲ. ಮತ್ತು ಕ್ಯಾಲಿಬ್ರೇಷನ್ಸ್, ಇಂಪರ್ಫೆಕ್ಟ್ ಕ್ಯಾಲಿಬ್ರೇಷನ್ಸ್ ಅಂತಲೂ ಕೂಡ ಕರಿತೀವಿ. ಅಂದರೆ ಆ ಡಿವೈಸಿದ್ದು ಕ್ಯಾಲಿಬ್ರೇಷನ್ಸ್ನ ಏನಪ್ಪ ಅಂತ ಹೇಳಿದರೆ ಸರಿ ಮಾಡಲಿಲ್ಲ ಅಂತ ಹೇಳಿದರೆ ನಮಗೆ ಇನ್ಸ್ಟ್ರೂಮೆಂಟಲ್ ಎರರ್ ಬರ್ತೈತಿ. ಸೊ ಹಾಗಾದರೆ ಈ ಇನ್ಸ್ಟ್ರೂಮೆಂಟಲ್ ಎರರ್ಸ್ದಲ್ಲಿ ಏನಪ್ಪ ಅಂತ ಹೇಳಿದರೆ ನಾವು ಝೀರೋ ಎರರ್ಸನ್ನು ನೋಡ್ಬೋದು, ಪಾಸಿಟಿವ್ ಎರರ್ನ ನೋಡ್ಬೋದು, ಮತ್ತು ನೆಗೆಟಿವ್ ಎರರ್ಸನ್ನು ನಾವು ಅಬ್ಸರ್ವ್ ಮಾಡಬಹುದು, ರೈಟ್? ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮಗೆ ಸ್ಕ್ರೂ ಗೇಜ್ ಅಂತ ಎಕ್ಸ್ಪೆರಿಮೆಂಟ್ ಬರ್ತೈತಿ, ವರ್ನಿಯರ್ ಕ್ಯಾಲಿಫರ್ ಅಂತ ಎಕ್ಸ್ಪೆರಿಮೆಂಟ್ಸ್ ಬರ್ತಾವೆ. ಸೊ ಹಾಗಾದರೆ ಫಾರ್ ಎಕ್ಸಾಂಪಲ್ ಈಗ ನಾನು ವರ್ನಿಯರ್ ಕ್ಯಾಲಿಫರ್ನ ಅಂತ ತೊಗೊಂಡಿಪ್ಪ ಅಂದರೆ ಆ ವರ್ನಿಯರ್ ಕ್ಯಾಲಿಫರ್ದಲ್ಲಿ ಏನಪ್ಪ ಅಂತ ಹೇಳಿದ್ರೆ ವರ್ನಿಯರ್ ಸ್ಕೇಲು ಮೇನ್ ಸ್ಕೇಲ್ ಅಂತ ನಾವು ಇದು ಮಾಡ್ತೀವಿ. ಹಾಗಾದರೆ ಆ ವರ್ನಿಯರ್ ಸ್ಕೇಲದ್ದು ಝೀರೋ ಮಾರ್ಕು ಮತ್ತು ಮೇನ್ ಸ್ಕೇಲದ್ದು ಝೀರೋ ಮಾರ್ಕು, ಅಂದರೆ ಈ ಥರ ಮೇಲ್ಗಡೆ ಒಂದು ವರ್ನಿಯರ್ ಸ್ಕೇಲದ್ದು ಝೀರೋ ಮಾರ್ಕು, ಕೆಳಗಡೆದ್ದು ಏನಪ್ಪ ಅಂತ ಹೇಳಿದರೆ ಮೇನ್ ಸ್ಕೇಲದ್ದು ಝೀರೋ, ಇವೆರಡೂ ಹಿಂಗೆ ಸ್ಟ್ರೇಟ್ ಆಗಿತ್ತಪ್ಪ ಅಂತ ಹೇಳಿದರೆ ನಾವು ಝೀರೋ ಎರರ್ನ ಏನಂತ ತಗೋತೀವಿ, ಝೀರೋ ಅಂದರೆ ಇನ್ಸ್ಟ್ರೂಮೆಂಟಲ್ ಎರರ್ನ ಝೀರೋ ಎರರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾವಾಗ ಮೇನ್ ಸ್ಕೇಲು ಮತ್ತು ವರ್ನಿಯರ್ ಸ್ಕೇಲದ್ದು ಝೀರೋ ಲೈನ್ಸ್ ಏನಿರ್ತಾವಲ್ಲ ಇವೆರಡೂ ಕೂಡ ಹೆಂಗಾಗಿರ್ಬೇಕು, ನಮಗೆ ಸ್ಟ್ರೇಟ್ ಆಗಿರಬೇಕು. ಸೊ ಅಂದಾಗ ಮಾತ್ರ ನಾವೇನಪ್ಪ ಅಂತ ಹೇಳಿದರೆ ಝೀರೋ ಎರರ್ಸನ್ನು ನಾವು ಝೀರೋ ಅಂತ ಕನ್ಸಿಡರ್ ಮಾಡ್ಬೋದು. ಅದೇ ಸ್ವಲ್ಪ ಮುಂದೆ ಅಥವಾ ಹಿಂದೆ ಹೋಗಿತ್ತಪ್ಪ ಅಂತ ಹೇಳಿದರೆ ಮತ್ತೆ ಅಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರರ್ಸ್ ಅಂತ ನಾವೇನು ಮಾಡ್ತೀವಿ, ಡಿಸ್ಕಷನ್ಸನ್ನು ಮಾಡ್ಕೋತೀವಿ ಇಲ್ಲಿ. ಓಕೆ, ರೈಟ್. ಸೊ ಹಾಗಾದರೆ ಈ ಇನ್ಸ್ಟ್ರೂಮೆಂಟಲ್ ಎರರ್ಸ್ ಡ್ಯೂ ಟು ದಿ ವಾಟರ್ ಕ್ಯಾಲಿಬ್ರೇಷನ್ ಆ್ಯಂಡ್ ಇಂಪರ್ಫೆಕ್ಟ್, ರೈಟ್, ಏನಪ್ಪ ಅಂತ ಹೇಳಿದರೆ ಅದು ಇನ್ಸ್ಟ್ರೂಮೆಂಟ್ ಮಾಡಬೇಕಾದ್ರೆ ಇಂಪರ್ಫೆಕ್ಟ್ ಡಿಸೈನ್ಸ್ ಮಾಡಿದ್ರಪ್ಪ ಅಂತ ಹೇಳಿದರೆ ಸಿಸ್ಟಮೆಟಿಕ್ ಎರರ್ ಬರ್ತೈತಿ. ಸೊ ಹಾಗಾದರೆ ಈ ಸಿಸ್ಟಮೆಟಿಕ್ ಎರರ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಅವಾಯ್ಡ್ ಮಾಡಬೇಕಂದ್ರೆ ಸಿಸ್ಟಮೆಟಿಕ್ ಎರರ್ನ ನಾವು ಅವಾಯ್ಡ್ ಮಾಡಬೇಕಪ್ಪ ಅಂತ ಹೇಳಿದರೆ ಏನು ಮಾಡಬೇಕಾಗ್ತೈತಿ, ಇನ್ಸ್ಟ್ರೂಮೆಂಟೇಷನ್ಸ್ ಡಿಸೈನನ್ನು ಸರಿ ಮಾಡಬೇಕಾಗ್ತೈತಿ, ಮತ್ತು ಕ್ಯಾಲಿಬ್ರೇಷನ್ಸನ್ನು ಕೂಡ ನಾವು ಸರಿಯಾಗಿ ಮಾಡಬೇಕಾಗ್ತೈತಿ. ಅಂದರೆ ನಾವು ಪ್ರಾಕ್ಟಿಕಲ್ ಮಾಡೋಕ್ಕಿಂತ ಮುಂಚೆ ಆ ಇನ್ಸ್ಟ್ರೂಮೆಂಟ್ಸ್ ನಮ್ಮ ಕೈ ಒಳಗಡೆ ಬಂತಪ್ಪ ಅಂತ ಹೇಳಿದರೆ ಆ ಇನ್ಸ್ಟ್ರೂಮೆಂಟ್ಸದ್ದು ಡಿಸೈನ್ ಮತ್ತು ಕ್ಯಾಲಿಬ್ರೇಷನ್ಸ್, ರೈಟ್, ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತೈತಿ. ಸೊ ಅಂದರೆ ನಾವು ಈಸಿಲಿ ವಿ ಕ್ಯಾನ್ ರಿಮೂವ್ ದಿಸ್ ಇನ್ಸ್ಟ್ರೂಮೆಂಟಲ್ ಎರರ್ ಬೈ ಚೂಸಿಂಗ್ ಸಚ್ ಗುಡ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ದಿಸ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಈಸ್ ಇಂಪರ್ಫೆಕ್ಷನ್ ಇನ್ ಅ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಸ್ ಆರ್ ಪ್ರೊಸೀಜರ್. ಸೊ ಹಾಗಾದರೆ ಎರಡನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ದಟ್ ಈಸ್ ಇಂಪರ್ಫೆಕ್ಷನ್ imperfection in experimental techniques are procedure so hagadre imperfection ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ಆರ್ ಪ್ರೊಸೀಜರ್ಸ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ಈ ಎಕ್ಸ್ಪೆರಿಮೆಂಟ್ಸನ್ನು ಮಾಡಬೇಕಾದ್ರೆ ಏನಪ್ಪ ಅಂತ ಹೇಳಿದರೆ ನಾವು ಮಾಡ್ತಕ್ಕಂತಹ ಪ್ರೊಸೀಜರ್ಸ್ ಕಡೆ ನಾವು ಗಮನ ಕೊಡಬೇಕಾಗ್ತೈತಿ. ಯಾವ ಪ್ರೊಸೀಜರ್ ಅಂತ ಹೇಳಿದರೆ ಆ ಒಂದು ಎಕ್ಸ್ಪೆರಿಮೆಂಟ್ಸನ್ನು ನಾವು ಯಾವ್ದಾವ್ದು ಸ್ಟೆಪ್ದಲ್ಲಿ ನಾವು ಪರ್ಫಾರ್ಮ್ ಮಾಡಬೇಕು ಆಗ್ತೈತಿ ಅನ್ನೋದನ್ನು ಕೂಡ ನಮಗೆ ಈ ಟೆಕ್ನಿಕ್ ಅಥವಾ ಪ್ರೊಸೀಜರ್ಸ್ದಲ್ಲಿ ನಮ್ಗೆ ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನು ನಾವು ನೀಟಾಗಿ ಫಾಲೋ ಮಾಡಬೇಕಾಗ್ತೈತಿ. ಸಪೋಸ್ ನಾವೇನಪ್ಪ ಅಂತ ಹೇಳಿದರೆ ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಮಾಡಾಕತ್ತೀವಿ ಅಂದರೆ ಆ ಪ್ರೊಸೆಸ್ ಏನಿದೆಯಲ್ಲ ಅಥವಾ ಟೆಕ್ನಿಕ್ ಏನಿದೆಯಲ್ಲ ಅದನ್ನು ನಾವು
ಬೇರೆ ಬೇರೆ ರೀತಿ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಇಲ್ಲಿ ಎರರ್ ಹರ್ಡ್ ಆಗೋ ಚಾನ್ಸಸ್ ಇರ್ತೈತಿ. ಇದಕ್ಕೆ ಎಕ್ಸಾಂಪಲ್ಸ್ ಏನಂದ್ರೆ ಈ ಡಾಕ್ಟರ್ಸ್ ಟೆಂಪರೇಚರ್ಸ್ ಅನ್ನ ಚೆಕ್ಸ್ ಮಾಡ್ತಾ ಇರ್ತಾರೆ, ಹೌದಾ? ಸೊ ಹಾಗಾದ್ರೆ ಹಿಂದಿನ ಕಾಲದಲ್ಲಿ ನಾವು ಅಬ್ಸರ್ವ್ ಮಾಡಿದ್ರಪ್ಪ ಅಂದ್ರೆ ಈ ಥರ್ಮೋಮೀಟರ್ನ ಈ ಆರ್ಮ್ ಫಿಟ್ ದಲ್ಲಿ ಪ್ಲೇಸ್ ಮಾಡ್ತಾ ಇದ್ರು. ನವ ಡೇಸ್ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ದ ಥರ್ಮೋಮೀಟರ್ ಪ್ಲೇಸ್ಡ್ ಇನ್ ದ ಮೌತ್. ಓಕೆ, ಸೊ ಹಾಗಾದ್ರೆ ಈ ಥರ್ಮೋಮೀಟರ್ನ ನಾವು ಬೇರೆ ಜಾಗದಲ್ಲಿ ಪ್ಲೇಸ್ ಮಾಡೋದ್ರಿಂದ ಬಾಡಿ ಟೆಂಪರೇಚರ್ ಇರೋದಕ್ಕಿಂತ ಏನಪ್ಪಾ ಅಂತ ಹೇಳಿದ್ರೆ ಕಡಿಮೆ ಟೆಂಪರೇಚರ್ನ ತೋರಿಸ್ತೀವಿ. ಹಾಗಾಗಿ ಅಲ್ಲಿ ಟೆಕ್ನಿಕ್ ಏನಾಯ್ತಪ್ಪ ಅಂದರೆ ಟೆಕ್ನಿಕ್ಕು ಫೇಲ್ ಆಯಿತು. ಸೊ ಈ ಥರ ಏನಪ್ಪ ಅಂತ ಹೇಳಿದರೆ ಈ ಪ್ರೊಸೀಜರ್ಸ್ನ ಏನಪ್ಪ ಅಂತ ಹೇಳಿದರೆ ನಾವು ಸರಿಯಾಗಿ ನಾವು ಫಾಲೋ ಮಾಡಲಿಲ್ಲ ಅಂದರೆ ನಮಗೆ ಎರರ್ ಬರೋ ಚಾನ್ಸಸ್ ಇರ್ತೈತಿ. ಯಾವುದು ಸಿಸ್ಟಮೆಟಿಕ್ ಎರರ್ ಬರೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಈ ಸಿಸ್ಟಮೆಟಿಕ್ ಎರರ್ಸ್ನ ನಾವು ಅವಾಯ್ಡ್ ಮಾಡಬೇಕಪ್ಪ ಅಂತ ಹೇಳಿದರೆ ನಾವೇನು ಮಾಡಬೇಕು, ಸರಿಯಾದ ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕು, ರೈಟ್? ಸೊ ಹಾಗಾದರೆ ಸರಿಯಾದ ಟೆಕ್ನಿಕ್ಸ್ ಅಥವಾ ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ ವಿ ಕ್ಯಾನ್ ಈಸಿಲಿ ರಿಮೂವ್ ದಿಸ್ ಸಿಸ್ಟಮ್ಯಾಟಿಕ್ ಎರರ್ಸ್. ಓಕೆ, ನೆಕ್ಸ್ಟು ಪರ್ಸ್ನಲ್ ಎರರ್. ಮೂರನೇ ಸೋರ್ಸ್ ಯಾವುದಪ್ಪ ಅಂತ ಹೇಳಿದರೆ ದಟ್ ಈಸ್ ಪರ್ಸ್ನಲ್ ಎರರ್. ಸೊ ಹಾಗಾದರೆ ಈ ಪರ್ಸ್ನಲ್ ಎರರ್ ಅಂತ ನಾವೇನು ಹೇಳಿ ಕರಿತೀವಲ್ಲ, ಸೊ ಹಾಗಾದರೆ ಇಟ್ ಈಸ್ ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್ ಪರ್ಸನ್ಸ್. ಸೊ ಎಕ್ಸ್ಪೆರಿಮೆಂಟ್ಸ್ ಏನಪ್ಪಾ ಅಂತ ಹೇಳಿದರೆ ಬೇರೆ ಬೇರೆ ಪರ್ಸನ್ಸನ್ನು ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಹಾಗಾದರೆ ಅಷ್ಟು ಪರ್ಸನ್ಸನ್ನು ನಾವು ಒಂದೇ ಅಂತ ಹೇಳೋಕ್ಕಾಗೋದಿಲ್ಲ, ರೈಟ್? ಯಾಕಂದರೆ ಅವ್ರ ಇಂಡಿವಿಜುವಲ್ ಕ್ವಾಲಿಟೀಸ್ ಏನಪ್ಪಾ ಅಂತ ಹೇಳಿದರೆ ಬೇರೆ ಬೇರೆನೇ ಆಗಿರ್ತವೆ. ಒಬ್ಬರು ಮಾಡ್ದಂಗೆ ಇನ್ನೊಬ್ಬರು ಏನಪ್ಪಾ ಅಂತ ಹೇಳಿದರೆ ಅವರಷ್ಟು ಮಾಡೋಕ್ಕಾಗೋದಿಲ್ಲ, ರೈಟ್? ಸೊ ಅಂದರೆ ಹೆಚ್ಚು ಕಮ್ಮಿ ಆಗೇ ಆಗ್ತಾವೆ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಇದರಿಂದ ಕೂಡ ಅಂದರೆ ಈ ಪರ್ಸ್ನಲ್ ಕ್ವಾಲಿಟೀಸ್ನಿಂದನೂ ಕೂಡ ನಾವೇನಪ್ಪ ಅಂತ ಹೇಳಿದರೆ ನಾವೇನು ಮಾಡ್ಬೋದು, ಈ ಪರ್ಸ್ನಲ್ ಎರರ್ಸನ್ನ ನಾವು ಪಡಿಬೋದು. ಹಾಗಾದರೆ ಈ ಪರ್ಸ್ನಲ್ ಕ್ವಾಲಿಟೀಸ್ ಅಂತ ಹೇಳಿದರೆ ಏನಪ್ಪ ಅಂತ ಹೇಳಿದರೆ ಸರಿಯಾಗಿ ಆ ಇನ್ಸ್ಟ್ರೂಮೆಂಟ್ಸನ್ನ ಹ್ಯಾಂಡಲ್ ಮಾಡೋದು ಅಂತ ಹೇಳಿ ಕರಿತೀವಿ. ಸರಿಯಾಗಿ ಹ್ಯಾಂಡಲ್ ಮಾಡೋದಂದರೆ ಅದನ್ನು ಇನ್ಸ್ಟ್ರೂಮೆಂಟ್ಸನ್ನ ಅಬ್ಸರ್ವ್ ಮಾಡೋದಾಗಿರ್ಬೋದು, ಹೋಲ್ಡ್ ಮಾಡೋದಾಗಿರಬಹುದು, ರೈಟ್? ಮತ್ತು ನಮ್ಮದು ಕೇರ್ಲೆಸ್ನೆಸ್ಸು, ರೈಟ್? ನಾವು ಕೇರ್ ಆ ಇನ್ಸ್ಟ್ರೂಮೆಂಟ್ ಬಗ್ಗೆ ಕೇರ್ ತೊಗೊಳಂಗಿಲ್ಲ, ಹ್ಯಾಂಗೆ ಬೇಕಾದಂಗೆ ಯೂಸ್ ಮಾಡೋದು. ಸೊ ಈ ಥರ ನಾವೇನಾದರೂ ಮಾಡಿದ್ದಪ್ಪ ಅಂತ ಹೇಳಿದರೆ, ರೈಟ್, ನಾವು ಎರರ್ಸನ್ನು ಪಡೆಯೋ ಚಾನ್ಸಸ್ ಇರ್ತೈತಿ. ಅದು ಪರ್ಸ್ನಲ್ ಎರರ್. ಅದೇ ನಮ್ಮ ಏನಪ್ಪ ಅಂತ ಹೇಳಿದರೆ ನಿರ್ಲಕ್ಷ್ಯದಿಂದ ಅಥವಾ ನಮ್ಮ ಇದರಲ್ಲಿ ಇರ್ತಕ್ಕಂತಹ ಏನೋ ಕ್ವಾಲಿಟೀಸ್ದಿಂದ ಈ ಥರ ಎರರ್ಸು ಇಲ್ಲಿ ಆ್ಯಡ್ ಆಗ್ತಿದೆ, ಈ ಒಂದು ಎಕ್ಸ್ಪೆರಿಮೆಂಟ್ಸ್ದಲ್ಲಿ ಆ್ಯಡ್ ಆಗ್ತಿದೆ. ಸೊ ಹಾಗಾಗಿ ಮತ್ತೆ ಈ ನಮ್ಮ ಕಣ್ಣಿನ ಪ್ರಾಬ್ಲಮ್ ಇರ್ಬೋದು, ಕೇಳು ಪ್ರಾಬ್ಲಮ್ ಇರ್ಬೋದು, ಅಥವಾ ಏನಾದರೂ ಪರ್ಸನ್ ಅಂದರೆ ಹಿಡಿಬೇಕಾದ್ರೆ ಇನ್ಸ್ಟ್ರೂಮೆಂಟ್ಸನ್ನು ಹಿಡಿಬೇಕಾದ್ರೆ ಕೈ ಶೇಕ್ ಆಗೋದು, ರೈಟ್, ಬೆವರು ಹೊಡೆಯೋದು, ಕಣ್ಣು ಸ್ವಲ್ಪ ಮಂಜು ಮಂಜು ಕಾಣೋದು, ದೂರದೃಷ್ಟಿ, ಸಮೀಪ ದೃಷ್ಟಿ, ರೈಟ್? ಸೊ ಇವೆಲ್ಲ ಏನು ಬಾಡಿ ವೀಕ್ನೆಸ್ಸು, ಇವೆಲ್ಲ ಕೂಡ ಏನಪ್ಪ ಅಂತ ಹೇಳಿದರೆ ಈ ಪರ್ಸ್ನಲ್ ಎರರ್ಸ್ದಲ್ಲಿ ನಾವು ಏನಪ್ಪ ಅಂದರೆ ನೋಡಬಹುದು. ಹಾಗಾದರೆ ಈ ಪರ್ಸ್ನಲ್ ಎರರ್ಸ್ನ ನಾವು ಅವಾಯ್ಡ್ ಮಾಡಬೇಕಪ್ಪ ಅಂತ ಹೇಳಿದರೆ ಏನು ಮಾಡಬೇಕು, ವಿ ಶುಡ್ ಬಿ ಹೆಲ್ದಿ, ಹೌದಾ? ಸೊ ಹಾಗಾದರೆ ನಾವೇನಿರಬೇಕು, ಹೆಲ್ದಿ ಆಗಿರಬೇಕು, ಒಂದು. ನೆಕ್ಸ್ಟು ನಾವು ಇನ್ಸ್ಟ್ರೂಮೆಂಟ್ಸನ್ನು ಹಿಡಿಬೇಕಾದ್ರೆ ಸರಿಯಾಗಿ ಹಿಡಿಬೇಕು, ಮತ್ತು ನೋಡೋ ಅಬ್ಸರ್ವೇಷನ್ಸನ್ನು ಮಾಡಬೇಕಾದ್ರೆ ಸರಿಯಾದ ಅಬ್ಸರ್ವೇಷನ್ಸನ್ನು ನಾವು ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ನಾವೇನಪ್ಪ ಅಂತ ಹೇಳಿದರೆ ಈ ಪರ್ಸ್ನಲ್ ಎರರ್ ಅನ್ನೋದೇನಿದೆಯಲ್ಲ, ಈ ಪರ್ಸ್ನಲ್ ಎರರ್ಸನ್ನು ನಾವೇನು ಮಾಡ್ಬೋದು, ಈಸಿಲಿ ಅವಾಯ್ಡ್ ಮಾಡ್ಕೋಬೋದು. ಸೊ ಹಾಗಾದರೆ ದೀಸ್ ಆರ್ ದಿ ತ್ರೀ ಸೋರ್ಸಸ್ ಆಫ್ ದಿ ಸಿಸ್ಟಮ್ಯಾಟಿಕ್ ಎರರ್. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಿ ಸಿಸ್ಟಮ್ಯಾಟಿಕ್ ಎರರ್, ರೈಟ್, ವಿ ಶುಡ್ ಟೇಕ್ ಕೇರ್ ಆಫ್ ಅವರ್ ಇನ್ಸ್ಟ್ರೂಮೆಂಟ್, ಪ್ರೊಸೀಜರ್ ಆ್ಯಂಡ್ ಪರ್ಸ್ನಲ್ ಕೇರ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಇವನ್ನ ನಾವು ತೊಗೊಳೋದ್ರಿಂದ ಏನಪ್ಪ ಅಂತ ಹೇಳಿದರೆ ಈಸಿಲಿ ನಾವು ಎಕ್ಸ್ಪೆರಿಮೆಂಟ್ಸ್ದಲ್ಲಿ ಈ ಬರ್ತಕ್ಕಂಥ ಸಿಸ್ಟಮ್ಯಾಟಿಕ್ ಎರರ್ಸನ್ನು ನಾವು ಅವಾಯ್ಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ದ ಸೆಕೆಂಡ್ ಒನ್, ರ್ಯಾಂಡಮ್ ಎರರ್, ಚಾನ್ಸ್ ಎರರ್ ಆರ್ ಎಕ್ಸಿಡೆಂಟಲ್ ಎರರ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ದೀಸ್ ಎರರ್ಸ್ ಮೇ ಆಕರ್ ಡ್ಯೂ ಟು ದಿ ಅನ್ನೋನ್ ಕಾಸಸ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಈ ರ್ಯಾಂಡಮ್ ಎರರ್ ಆಗಬೇಕಪ್ಪ ಅಂತ ಹೇಳಿದರೆ ದೀಸ್ ಆರ್ ಡ್ಯೂ ಟು ಅನ್ನೌನ್, ರೈಟ್? ಸೊ ಅನ್ನೌನ್ ಕಾಸಸ್ ಅಂತ ನಾವು ಹೇಳಿ ಕರಿತೀವಿ, ಅನ್ನೌನ್ ಕಾಸಸ್. ಸೊ ಹಾಗಾದರೆ ಇಲ್ಲಿ ಅನ್ನೌನ್ ಕಾಸಸ್ ಅಂತ ನಾವು ಹೇಳಿ ಕರಿತೀವಿ ಟೆಂಪ್ರೇಚರ್ ಇರ್ಬೋದು, ರೈಟ್? ಮತ್ತು ಏನಪ್ಪ ಅಂತ ಹೇಳಿದರೆ ನಮ್ದು ಅಟ್ಮಾಸ್ಫಿಯರ್ ಇರ್ಬೋದು, ರೈಟ್? ಈ ಥರ ಏನಪ್ಪ ಅಂತ ಹೇಳಿದರೆ ಈ ಕ್ವಾಲಿಟಿ ಕ್ವಾಂಟಿಟೀಸ್ ಮೇಲ್ಗಡೆನೂ ಕೂಡ ಏನಪ್ಪ ಅಂತ ಹೇಳಿದರೆ
ಎರರ್ ಬರೋ ಚಾನ್ಸಸ್ ಇರ್ತೈತಿ. ರೈಟ್, ಅಂದರೆ ಬೆಳಗ್ಗೆ ಮಾಡಿದ ಎಕ್ಸ್ಪೆರಿಮೆಂಟ್ಸು, ಆಮೇಲೆ ಮಧ್ಯಾಹ್ನ ಮಾಡಿದ ಎಕ್ಸ್ಪೆರಿಮೆಂಟು, ಸಾಯಂಕಾಲ ಮಾಡೋದು ಎಕ್ಸ್ಪೆರಿಮೆಂಟ್ಸಲ್ಲಿ ವೇರಿಯೇಷನ್ಸ್ ಬರಾಕತ್ತಪ್ಪ ಅಂತ ಹೇಳಿದರೆ, ಸೇಮ್ ಇನ್ಸ್ಟ್ರೂಮೆಂಟೇ ಯೂಸ್ ಮಾಡ್ತಾ ಇರ್ತೀವಿ, ರೈಟ್, ವೇರಿಯೇಷನ್ಸ್ ಬರಾಕತ್ತಂದರೆ ನಾವೇನು ಹೇಳ್ತೀವಿ, ದೀಸ್ ಆರ್ ದಿ ಎರರ್ಸ್ ಡ್ಯೂ ಟು ದಿ ಅನ್ನೌನ್ ಕಾಸಸ್ ಅಂತ ನಾವು ಕರಿತೀವಿ. ಗೊತ್ತಿಲ್ಲದಂಥ ಕಾರಣದಿಂದನೂ ಕೂಡ, ಯಾಕಂದರೆ ಸಿಸ್ಟಮೆಟಿಕ್ ಎರರ್ಸಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥ ಎರರ್ಸನ್ನು ನಾವು ಅವಾಯ್ಡ್ ಮಾಡಿರ್ತೀವಿ, ಆದರೂ ಕೂಡ ನಮ್ಗೆ ಎರರ್ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ನಾವು ಅದಕ್ಕೇನಂತ ಕರಿತೀವಿ, ರ್ಯಾಂಡಮ್ ಎರರ್ಸ್ ಅಂತ ನಾವು ಹೇಳಿ ಕರಿತೀವಿ. ರ್ಯಾಂಡಮ್ ಎರರ್ಸ್, ಓಕೆ. ಸೊ ಈ ಥರ ಏನಪ್ಪ ಅಂತ ಹೇಳಿದರೆ, ನಾವು ಎರರ್ಸ್ದ ಟೈಪ್ಸನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ಹಾಗಾದರೆ ಅಕ್ಯುರೇಸಿ ಅಂತ ಹೇಳಿದರೆ ನಾವೇನು ಹೇಳ್ಬೋದು, ದಟ್ ಈಸ್ ಹೌ ಕ್ಲೋಸ್ ಅವರ್ ಮೆಜರ್ ವ್ಯಾಲ್ಯೂ ಟು ದಿ ಟ್ರೂ ವ್ಯಾಲ್ಯೂ ಅಂತ ನಾವು ಕರಿತೀವಿ. ಪ್ರಿಸಿಷನ್ ಅಂತ ಹೇಳಿದರೆ, ದಟ್ ಈಸ್ ದ ವಾಟ್ ರೆಸೊಲ್ಯೂಷನ್ ಆರ್ ಲಿಮಿಟ್ ಆಫ್ ದಿ ಕ್ವಾಂಟಿಟಿ ಮೆಜರ್ಡ್ ಅಂತಲೂ ಕೂಡ ಹೇಳಿ ಕರಿತೀವಿ. ರೈಟ್, ನೆಕ್ಸ್ಟು ಪ್ರಿಸಿಷನ್ ಈಸ್ ಡಿಪೆಂಡ್ಸ್ ಆನ್ ದಿ ಇನ್ಸ್ಟ್ರೂಮೆಂಟ್. ರೈಟ್, ನೆಕ್ಸ್ಟ್ ಎರರ್ಸಿಗೆ ಬಂದಿಪ್ಪ ಅಂತ ಹೇಳಿದರೆ, ಎರರ್ಸ್ ಅಂದರೆ ಅನ್ಸರ್ಟೆನಿಟಿ ಇನ್ ಎವ್ರಿ ಮೆಜರ್ಮೆಂಟ್ಸ್ ಅಂತ ನಾವು ಕರಿತೀವಿ. ಟೈಪ್ಸ್ ಆಫ್ ಎರರ್ಸ್ದಲ್ಲಿ ಸಿಸ್ಟಮೆಟಿಕ್ ಎರರ್, ಆ ಸಿಸ್ಟಮೆಟಿಕ್ ಎರರ್ಸ್ ಬರಬೇಕಪ್ಪ ಅಂತ ಹೇಳಿದರೆ ಏನೇನು ಕಾರಣ, ಒಂದು ಇನ್ಸ್ಟ್ರೂಮೆಂಟಲ್ ಎರರ್ ಬರ್ತೈತಿ, ಇನ್ಫರ್ಫೆಕ್ಷನ್ ಇನ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ಆರ್ ಪ್ರೊಸೀಜರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪರ್ಸ್ನಲ್ ಎರರ್ಸ್ದಿಂದ ಏನಪ್ಪ ಅಂತ ಹೇಳಿದರೆ ನಮಗೆ ಎರರ್ಸ್ ಬರ್ತೈತಿ. ನೆಕ್ಸ್ಟು ಈ ರ್ಯಾಂಡಮ್ ಎರರ್ ಅಥವಾ ಚಾನ್ಸ್ ಆಕ್ಸಿಡೆಂಟಲ್ ಎರರ್ಸ್ ಅಂತ ನಾವೇನು ಕರಿತೀವಲ್ಲ, ಇದು ಎದುರು ಕಾರಣದಿಂದ ಬರ್ತಿತ್ತಪ್ಪ ಅಂತ ಹೇಳಿದರೆ, ಈ ಅನ್ನೌನ್ ಕಾಸಸ್ದಿಂದ ಈ ಥರ ಎರರ್ಸನ್ನು ನಾವಿಲ್ಲಿ ಅಬ್ಸರ್ವ್ನ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ಈ ಎರರ್ಸ್ ಬಗ್ಗೆ ನಾವೇನಪ್ಪ ಅಂತ ಹೇಳಿದರೆ ನಮಗೆ ಗೊತ್ತಿರಬೇಕು, ಮತ್ತು ಇವ್ರ ಬಗ್ಗೆನೂ ಕೂಡ ನಾವು ಹುಷಾರಾಗಿರಬೇಕು. ಓಕೆ, ಸೊ ಹಾಗಾದರೆ ನಾವು ಮೆಷರ್ಮೆಂಟ್ಸನ್ನು ಮಾಡಬೇಕಾದ್ರೆ ಆವಾಗಲೇ ನಾನು ಹೇಳಿದೆ, ಪ್ರತಿಯೊಂದು ಇನ್ಸ್ಟ್ರೂಮೆಂಟು ಅದರದೇ ಆದಂಥ ಒಂದು ಲೀಸ್ಟ್ ಕೌಂಟನ್ನು ಹೊಂದಿರ್ತೈತಿ. ಲೀಸ್ಟ್ ಕೌಂಟ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ಲೀಸ್ಟ್ ಕೌಂಟ್ ಅಂತ ಹೇಳಿದರೆ ನಾವೇನು ಹೇಳ್ಬೋದು, ದಟ್ ಈಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ದ್ಯಾಟ್ ಕ್ಯಾನ್ ಬಿ ಮೆಷರ್ಡ್ ಬೈ ದಿ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಅಂತ ನಾವು ಹೇಳಿ ಕರಿತೀವಿ. ಇದಕ್ಕೆ ನಾವೇನಂತ ಹೇಳ್ತೀವಿ, ಲೀಸ್ಟ್ ಕೌಂಟ್ ಅಂತ ಹೇಳ್ತೀವಿ. ಅಂದರೆ ಈಗ ನಾವೊಂದು ಸ್ಕೇಲನ್ನು ತೊಗೋತೀನಿ, ಈ ಥರ ನಾವು ಈ ಸೆಂಟಿಮೀಟರ್ ಸ್ಕೇಲನ್ನು ನಾನು ತೊಗೋತೀನಿ, ಹೌದಾ? ಸೊ ಹಾಗಾದರೆ ಮೊದಲನೇ ಲೈನ್ ಏನಪ್ಪ ಅಂತ ಹೇಳಿದರೆ ಝೀರೋ ಇರ್ತೈತಿ. ಒಂದು ಎರಡು ಮೂರು ನಾಲ್ಕು ಐದು, ಒಂದು ಎರಡು ಮೂರು ನಾಲ್ಕು ಐದು, ಇದು 1 ಸೆಂಟಿಮೀಟರ್ ಆಯಿತು, ಹೌದಾ? ಹಾಗಾದರೆ ಇದು ಸೆಂಟಿಮೀಟರ್ ಸ್ಕೇಲ್ ಇರೋದ್ರಿಂದ ಈ ಸೆಂಟಿಮೀಟರ್ ಸ್ಕೇಲಿಂದ ಲೀಸ್ಟ್ ಕೌಂಟ್ ಏನಪ್ಪ ಅಂದರೆ, ಈ ಝೀರೋದಿಂದ ಈ ಮೊದಲನೇ ಲೈನಿಗೆ ಇರ್ತಕ್ಕಂಥ ಡಿಸ್ಟೆನ್ಸು, ಇದಕ್ಕೆ ನಾವೇನಪ್ಪ ಅಂತ ಹೇಳಿದರೆ 1 ಮಿಲಿಮೀಟರ್ ಅಂತ ನಾವು ಹೇಳಿ ಕರಿತೀವಿ, ಅಥವಾ 0.1 ಸೆಂಟಿಮೀಟರ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ 1 ಮಿಲಿಮೀಟರ್ ಆರ್ 0.1 ಸೆಂಟಿಮೀಟರ್ ಈಸ್ ದಿ ಲೀಸ್ಟ್ ಕೌಂಟ್ ಆಫ್ ದಿಸ್ ಲೀಸ್ಟ್ ಕೌಂಟ್ ಆಫ್ ಸ್ಕೇಲ್ ಮೆಜರಿಂಗ್ ಸ್ಕೇಲ್. ಹಾಗಾದರೆ ಈ ಸ್ಕೇಲನ್ನು ನಾವೇನು ಯೂಸ್ ಮಾಡ್ತೀವಲ್ಲ, ಆ ಸ್ಕೇಲದ ಲೀಸ್ಟ್ ಕೌಂಟ್ ಅಂತ ಹೇಳಿದರೆ 1 ಮಿಲಿಮೀಟರ್. ಅಂದರೆ 1 ಮಿಲಿಮೀಟರ್ ಏನು ಹೇಳ್ಬೋದು, ದಟ್ ಈಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ವಿ ಕ್ಯಾನ್ ಮೆಜರ್ಡ್ ಬೈ ದ್ಯಾಟ್ ಇನ್ಸ್ಟ್ರೂಮೆಂಟ್. ಹಾಗಾದರೆ ಆ ಇನ್ಸ್ಟ್ರೂಮೆಂಟಿಂದ ನಾವು ಕಡಿಮೆ ಕಡಿಮೆ ಅಂದರೂ ಕೂಡ ಎಷ್ಟನ್ನು ನಾವು ಮೆಷರ್ ಮಾಡ್ತೀವಪ್ಪ ಅಂತ ಹೇಳಿದರೆ 1 ಮಿಲಿಮೀಟರ್ನ ನಾವೇನು ಮಾಡ್ತೀವಿ, ಮೆಷರ್ ಮಾಡ್ತೀವಿ, ಅಥವಾ ಏನು 0.1 ಸೆಂಟಿಮೀಟರ್ನ ಮೆಷರ್ ಮಾಡ್ತೀವಿ. ಸೊ ಹೀಗೆ ಬೇರೆ ಬೇರೆ ಡಿವೈಸ್, ಫಾರ್ ಎಕ್ಸಾಂಪಲ್ ಈಗ ನಾನು ವರ್ನಿಯರ್ ಕ್ಯಾಲಿಪರ್ ಅಂತ ನಾನು ಹೇಳಿದೆ, ಅದನ್ನು ನೀವು ಪ್ರಾಕ್ಟಿಕಲ್ಸ್ದಲ್ಲಿ ಕೂಡ ಏನಪ್ಪ ಅಂತ ಹೇಳಿದರೆ ಸ್ಟಡಿ ಮಾಡ್ತೀರಾ, ದಟ್ ಈಸ್ ವರ್ನಿಯರ್ ಕ್ಯಾಲಿಪರ್. ಸೊ ಹಾಗಾದರೆ ಈ ವರ್ನಿಯರ್ ಕ್ಯಾಲಿಪರನ್ನು ಯೂಸ್ ಮಾಡಿದ್ರೆ ಅಂದರೆ, ಸೊ ಕ್ಯಾಲಿಪರ್ನ ಯೂಸ್ ಮಾಡಿದರೆ 0.01 ಸೆಂಟಿಮೀಟರ್ ಅಂತ ನಾವು ಹೇಳ್ತೀವಿ. ದಿಸ್ ಈಸ್ ವಾಟ್ ದಿಸ್ ಈಸ್ ದ ಲೀಸ್ಟ್ ಕೌಂಟ್ ಆಫ್ ದ್ಯಾಟ್ ಡಿವೈಸ್. ಅದೇ ನಾವು ಸ್ಕ್ರೂ ಗೈಶನ್ನ ಯೂಸ್ ಮಾಡಿದ್ದಪ್ಪ ಅಂತ ಹೇಳಿದರೆ ನಮಗೆ ಅದರದೇ ಆದಂಥ ಒಂದು ಲೀಸ್ಟ್ ಕೌಂಟ್ ಸಿಗ್ತೈತಿ. ನೆಕ್ಸ್ಟು ಸ್ಪೀರೋಮೀಟರ್ ಯೂಸ್ ಮಾಡಿದರೆ ಅದರದೇ ಆದಂಥ ಒಂದು ಲೀಸ್ಟ್ ಕೌಂಟ್ ಸಿಗ್ತೈತಿ. ಹೀಗೆ ಪ್ರತಿಯೊಂದು ಮೆಷರ್ ಮಾಡುವಂಥ ಏನು ಮೆಷರಿಂಗ್ ಡಿವೈಸಸ್ ಏನಿರ್ತಾವಲ್ಲ, ಆ ಮೆಷರಿಂಗ್ ಡಿವೈಸಸ್ದು ಅದರದೇ ಆದಂತಹ ಲೀಸ್ಟ್ ಕೌಂಟ್ ಇರ್ತಾವೆ. ಹಾಗಾಗಿ ನಾವು ಬಿಫೋರ್ ಗೋಯಿಂಗ್ ಟು ಯೂಸ್ ದ್ಯಾಟ್ ಇನ್ಸ್ಟ್ರೂಮೆಂಟ್, ಫಸ್ಟ್ ವಿ ಶುಡ್ ನೋ ದಿ ಲೀಸ್ಟ್ ಕೌಂಟ್ ಆಫ್ ದ್ಯಾಟ್ ಡಿವೈಸ್. ಸೊ ನಾವು ಮೆಷರ್ಮೆಂಟ್ಸ್ ಮಾಡೋಕೆ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಪ್ಪ ಅಂತ ಹೇಳಿದರೆ, ಈ ಡಿವೈಸ್ದು ಲೀಸ್ಟ್ ಕೌಂಟ್ ಎಷ್ಟು ಅನ್ನೋದನ್ನು ನಾವು ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕಾಗ್ತೈತಿ. ಕನ್ಫರ್ಮ್ ಮಾಡ್ಕೊಂಡ ಮೇಲೆ ನಾವೇನಪ್ಪ ಅಂತ ಹೇಳಿದರೆ ಮುಂದೆ ಒರಿಬೇಕಾಗ್ತೈತಿ. ಸೊ ಹಾಗಾಗಿ ನಾವು ಯಾವುದೇ ಪ್ರಾಕ್ಟಿಕಲ್ಸನ್ನು ಮಾಡಬೇಕಾದ್ರೆ ಆ ಪ್ರಾಕ್ಟಿಕಲ್ಸ್ದಲ್ಲಿ ಬರ್ತಕ್ಕಂತಹ ಈ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತ ಏನಿದಾವಲ್ಲ, ಆ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ದು ಫಸ್ಟ್ ನಾವೇನು ಮಾಡಬೇಕಾಗ್ತೈತಿ,
least count ಅನ್ನು ಫಸ್ಟ್ ರಿಮೂವ್ ಮಾಡ್ಕೋಬೇಕಾಗ್ತೈತಿ, ನೆನಪಿಟ್ಕೊಂಡ್ಬಿಡ್ರಿ. ಓಕೆ.